ಪ್ರಧಾನಿ ಎಚ್ ಡಿ ದೇವೇಗೌಡರ ಹೇಳಿಕೆ ಗೌರವ ಮುಖ್ಯಮಂತ್ರಿಗಳು ಮೂವತ್ತಾರು ಸಾವಿರ ಕೋಟಿ ಕೇಳಿದ್ರು ಆದರೆ ಸಾವಿರದ ಇನ್ನೂರು ಕೋಟಿ ಮಾತ್ರ ಕೇಂದ್ರ ಕೊಟ್ಟಿದೆ ಮೈತ್ರಿ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನವನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ ಇದು ಹೇಯವಾದ ಕೃತ್ಯ ಇದು ನಮ್ಮ ಪಕ್ಷದಿಂದ ಮಾತ್ರ ಮಾಡುತ್ತಿರೋ ಪ್ರತಿಭಟನೆ ಜೆಪಿ ಅವರ ಫೋಟೋಗೆ ಗೌರವ ಸಲ್ಲಿಸಿ ಗಾಂಧಿ ಪ್ರತಿಮೆಗೆ ಗೌರವ ನಂತರ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಎಲ್ಲ ಹೇಳಿದ್ದು ಒಂದೇ ಒಂದು ಬದುಕಿಗಿದ ಕಿಲ್ವೇ ಇಲ್ಲ ಎಲ್ಲ ಪುಲ್ವಾಮಾ ಬಾಲಕೋಟ್ ಪುಲ್ವಾಮಾ ಬಾಲಾಕೋಟು ಈಗ ಎತ್ತಾಗ ಹೋಗ್ಬಿಡ್ತಪ್ಪ ಉತ್ತರ ಕರ್ನಾಟಕದಲ್ಲಿ ಪುಲ್ವಾಮಾ ಎತ್ತಾಗ ಹೋಗ್ಬಿಡ್ತಪ್ಪ ಬಾಲಾಕೋಟು ಈಗ ಪುಲ್ವಾಮಾ ಬಾಲಾಕೋಟ್ ಇಲ್ಲ ದುಡ್ಡು ಕೊಡೋಣ ಮನೆ ಕಟ್ಟಿಸ್ಕೊಡ್ರೋಣ ನೀರಿಲ್ಲ ಮುಳುಗೋಗ್ಬಿಟ್ವಿ ಕಡೋಣ ಅಂತ ಅಂದರೆ ಅರ್ಥ ಮಾಡ್ಕೋಬೇಕಾಗಿದೆ ಈ ಹೋರಾಟ ಬದುಕಿನ ಬಗೆಗಿನ ಹೋರಾಟ ಜನರಿಗೆ ಮತ್ತೆ ಬದುಕು ಕಟ್ಟಿಕೊಡುವ ಹೋರಾಟ ಈ ಕಟ್ಟಿಕೊಡುವ ಹೋರಾಟ ಮಾಡುವ ಶಕ್ತಿ ಇರೋದು ಬರೀ ಜೆ ಡಿ ಎಸ್ಗೆ ಮಾತ್ರ ಬರೀ ಭಾವನೆಗಳ ಮೇಲೆ ಭಾವನೆಗಳ ಮೇಲೆ ಒಂದು ರೀತಿ ಜೀವನ ಮಾಡುವಂಥ ಪಕ್ಷ ಬಿ ಜೆ ಪಿ ಪಕ್ಷ ಮಾಧ್ಯಮಗಳಿಗೆ ನಿರ್ಬಂಧ ಹಾಕಿದ್ದಾರೆ ಇವತ್ತಿಂದ ವಿಧಾನಸಭೆ ಅಧಿವೇಶನ ಆರಂಭ ಆಗಿದೆ ಅಧಿವೇಶನದ ಒಳಗಡೆ ದೃಶ್ಯ ಮಾಧ್ಯಮಗಳಿಗೆ ಅವಕಾಶ ಇಲ್ಲ ಅಂತ ನನ್ನ ಸನ್ಮಿತ್ರರಾಗಿರೋ ಗೆಳೆಯರು ಈಗಲೂ ಕೂಡ ಏನಂತಾರೋ ಗೊತ್ತಿಲ್ಲ ನಾಳೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣವರ ಹುಟ್ಟಿನ ದಿನ ಅಕ್ಟೋಬರ್ ಹನ್ನೊಂದು ಆ ಪುಣ್ಯಾತ್ಮ ಹಿಂದೆ ಇಂದಿರಾ ಗಾಂಧಿಯವರು ಇದೇ ಥರ ಮಾಧ್ಯಮಗಳನ್ನೆಲ್ಲ ಕಿತ್ತು ಅವರ ಹಕ್ಕುಗಳನ್ನೆಲ್ಲ ದಮನ ಮಾಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡಿದಾಗ ದೇವೇಗೌಡರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿರೋ ದೇವೇಗೌಡ್ರೊಬ್ಬರೇ ಅವರು ನಿಮ್ಮ ಪರವಾಗಿ ಸರಮನೆಗೆ ಜೈಲಿಗೆ ಹೋಗಿ ನಿಮ್ಮ ಪರ ಹೋರಾಟ ಮಾಡಿದ ಪುಣ್ಯಾತ್ಮ ದೇವೇಗೌಡರು ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇವೆ ನಾಡಗೌಡ ಸಾಹೇಬರು ಬಂದು ಪುಟ್ರೆ ನಮ್ಮ ಹೇಳಿದೆ ಹೇಳಿದೆ ಹೇಳಿ ಲಕ್ಷದ ಹಿರಿಯ ಮುಖಂಡರಾದಂಥ ರಾಜ್ಯದಲ್ಲಿ ನಿನ್ನೆವರೆಗೆ ಒಂದು ಫೀಟ್ ನೀರು ಬಂದಿಲ್ಲ ಅಪ್ಪಾಜಿ ಒಂದೇ ಒಂದು ಫೀಟು ಏನು ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಆಗಿದೆ ಓನ್ಲಿ ಬೆಳೆಗೆ ಇವನ್ ಒಂದು ಕೆರೆಗೆ ಒಂದು ಅರ್ಧ ಅಡಿ ನೀರು ಬಂದಿಲ್ಲ ಇನ್ನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಜನತೆ ಕಷ್ಟ ಸುಖಗಳು ಅರ್ಥ ಮಾಡಿಕೊಂಡು ಇವತ್ತು ಎಂಬತ್ತಾರು ವಯಸ್ಸಿನಲ್ಲಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳು ಹಾಗೂ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಸಾಹೇಬ್ರೇನು ಇವತ್ತು ರಾಜ್ಯದ ಜನತೆ ಧ್ವನಿಯಾಗಿ ಮತ್ತು ಶಾಸಕರುಗಳು ಆದಂಥ ಲಿಂಗೇಶ್ ಕುಮಾರ್ ಅವರು ಬಂದಿದ್ದಾರೆ ಶಿವರೇ ಮತ್ತೊಬ್ಬರು ನಮ್ಮ ನಿಮ್ಮೆಲ್ಲರ ಕಣ್ಮಣಿ ಕುಮಾರಣ್ಣವರು ವೇದಿಕೆಯಲ್ಲಿ ನಮ್ಮ ಪಕ್ಷದ ಮಾನ್ಯ ಎಲ್ಲ ಹಿರಿಯ ಮಾನ್ಯ ಶಾಸಕ ಮಿತ್ರರಿದ್ದಾರೆ ಎಲ್ಲ ಹಿರಿಯರಿದ್ದಾರೆ ಹೆಸರುಗಳು ಹೇಳಲಿಕ್ಕೆ ಆಗ್ತಾ ಇಲ್ಲ ದಯಮಾಡಿ ಬೇಸರ ಮಾಡ್ಕೊಳ್ಬೋದು ಮಾಡ್ಕೊಳ್ಬಾರ್ದು ನಮ್ಮ ರೇವಣ್ಣ ಸಾಹೇಬರು ಕೂಡ ಬಂದಿದ್ದಾರೆ ಎಲ್ಲ ಪಕ್ಷದ ಕಾರ್ಯ ಇವತ್ತಿನ ಪ್ರತಿಭಟನೆಯ ಕಾರ್ಯಕ್ರಮ ತಮಗೆ ಗೊತ್ತು ಸಭೆ ತಮೇ ತಗೊಂಡಿರ್ತಕ್ಕಂಥದ್ದು ಮೂರು ಗಂಟೆ ಅದರಿಂದ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಶಿವಲಿಂಗ ಪೂಜ್ಯರು ಈ ಒಂದು ಇಳಿ ವಯಸ್ಸಿನಲ್ಲಿ ಪಕ್ಷದ ಕಚೇರಿಯಿಂದ ಪಾದಯಾತ್ರೆ ಮುಖಾಂತರ ಉತ್ತರ ಕರ್ನಾಟಕದ ಜನರ ಕೂಗಿಗೆ ಆಶ್ರಯರಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರಿಗೆ ನಮ್ಮನ್ನು ಕುರ್ತಿ ಮಾತಾಡೋರಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ಕವಾದ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈಗ ಬರ್ಮಾಡ್ಕೊಳ್ಳೋಣ ಸಾಹೇಬ್ರನ್ನ ದಯಮಾಡಿ ಯಾರು ಈಗ ಜಯಕಾರ ಬೇಕಾಗಿಲ್ಲ ಇಂದು ಜೆ ಪಿ ಭವನದಲ್ಲಿ ಈ ಈ ರಾಷ್ಟ್ರಕ್ಕೆ ಎರಡನೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾನ್ ಭಾವ ಜೈ ಜಯಪ್ರಕಾಶ್ ನಾರಾಯಣರವರ ಜಯಂತಿ ನಾಳೆ ನಡೆಯುತ್ತೆ ಆದರೆ ವಿಧಾನಸಭೆ ಇವತ್ತೇ ನಡೆಯುವ ಒಂದು ತೀರ್ಮಾನ ಮಾಡಿದ್ದರಿಂದ ನಾವು ಮೊದಲು ಗಾಂಧಿ ಸ್ಟ್ಯಾಚ್ಯೂಗೆ ಗೌರವ ಸಲ್ಲಿಸಿ ಅಲ್ಲಿಂದ ಪಾದಯಾತ್ರೆ ಮುಖಂಡ ಬರೋಣ ಅಂತ ತೀರ್ಮಾನ ಮಾಡಿದ್ವಿ ಆದರೆ ನಾಳೆ ಹನ್ನೊಂದನೇ ತಾರೀಕು ಒಂದಿನ ಮುಂಚೆ ಆದರೂ ಚಿಂತೆ ಇಲ್ಲ ನಾವು ಜಯಪ್ರಕಾಶ್ ಅವರ ಭಾವಚಿತ್ರಕ್ಕೆ ಹೂವನ್ನು ಅರ್ಪಿಸಿ ಅಲ್ಲಿಂದ ಪ್ರಾರಂಭ ಮಾಡಿದ್ವಿ ನಾನು ಗಾಂಧಿ ಸ್ಟ್ಯಾಚ್ಯೂವರೆಗೆ ಒಂದು ಜೀಪಲ್ಲೇ ಬಂದಿದ್ದೇನೆ ಆದರೆ ಅನೇಕ ಜನ ನೀವು ಪುಣ್ಯಾತ್ಮರು ಪಾರ್ಟಿಯ ಜೆ ಪಿ ಭವನದಿಂದಲೇ ನಡ್ಕೊಂಡು ಬಂದಿದ್ದೀರಿ ಅದರಿಂದ ಹೆಚ್ಚು ಹೊತ್ತು ನಿಮ್ಮನ್ನು ಕಾಯಿಸಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಅನೇಕರು ಬಿಸಿಲಲ್ಲೇ ಕೂತಿದ್ದೀರಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಹೌದು ನಮ್ಮ ನಿರೀಕ್ಷಣೆಗೆ ಮೀರಿ ಬೆಂಗಳೂರು ನಗರ ಅನೇಕ ಕಡೆಯಿಂದ ಬಂದಿದ್ದೀರಿ ಕೇವಲ ಒಂದೇ ಜಿಲ್ಲೆ ಅಂತ ಹೇಳಲ್ಲ ತುಮಕೂರಿಂದ ಹೆಚ್ಚು ಜನ ಬಂದಿದ್ದೀರಿ ಮಂಡ್ಯದಿಂದ ಬಂದಿದ್ದಾರೆ ಇವತ್ತು ಕೋತು ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ ಹೀಗೆ ಅನೇಕ ಕಡೆಯಿಂದ ಬಂದಿದ್ದಾರೆ ಕೆಲವರು ಎರಡೇ ಕಾರು ಬಂದಿರಬಹುದು ಕೆಲವರು ಐದು ಕಾರು ತಂದಿರಬಹುದು ಹೀಗೆ ಮೂವತ್ತು ಜಿಲ್ಲೆಗಳಿಂದ ನಾನು ನೋಡಿದೆ ನಾರ್ತ್ ಕೇಂದ್ರ ಕುಮಾರ ರೈತರ ಒಂದು ಪ್ರತಿಭಟನಾ ರ್ಯಾಲಿನಲ್ಲಿ ಕೆಲವ್ರು ಮಾತನಾಡ್ತಾ ಏನಿದ್ದೀರಿ ಒಂದು ಹದಿನೈದು ನಿಮಿಷ ಆದ ಮೇಲೆ ರೈತರ ಮುಖಂಡರುಗಳು ಅಲ್ಲಿ ಮಾತನಾಡ್ಕೊಳ್ಳಿ ನಾವು ರೈತರ ಪರವಾಗಿ ಇರ್ತಕ್ಕಂಥವ್ರು ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನಾನು ಇಲ್ಲಿ ಮಾತನಾಡೋದು ಅವ್ರು ಅಲ್ಲಿ ಮಾತನಾಡೋದು ಯಾರ ಮಾತನ್ನು ಜನ ಕೇಳಿಸ್ಕೋಬೇಕು ಸ್ವಲ್ಪ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವರಿಗೆ ಒಂದು ಹತ್ತು ನಿಮಿಷ ಆಮೇಲೆ ಮಾತನಾಡ್ಕೊಳ್ಳಿ ಕೇಳಿ ಅವರಿಗೆ ಯಾರಾದರೂ ಏಕೆಂದ್ರೆ ಇಲ್ಲಿ ಮೂರು ಗಂಟೆಯವರೆಗೆ ನಮ್ಗೆ ಸಮಯ ಕೊಟ್ಟು ಅವ್ರು ಅಲ್ಲೆಲ್ಲೋ ಆ ಕಡೆಯಿಂದ ಭಾಷಣ ಮಾಡೋದು ನಾವಿಲ್ಲೇನು ಮಾತನಾಡೋದು ನಾವು ಯಾರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಯಾರು ಜವಾಬ್ದಾರಿ ತಗೊಂಡಿದ್ರು ಅವ್ರು ಹೇಳಿ ಅವರಿಗೆ ಇವತ್ತಿನ ವಿಧಾನಸಭೆಯ ಕಲಾಪಗಳು ಪ್ರಾರಂಭ ಆದಂಥ ಹಿನ್ನೆಲೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ರಾಜ್ಯ ಸರ್ಕಾರ ನೆರೆ ಹಾವಳಿಗೆ ಸಂಬಂಧಪಟ್ಟಾಗೆ ಹಲವಾರು ಜಿಲ್ಲೆಗಳಲ್ಲಿ ಬೀದಿಯಲ್ಲಿ ಇರ್ತಕ್ಕಂಥ ಸಂತ್ರಸ್ತರುಗಳ ಪರವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದರಲ್ಲಿ ವೈಫಲ್ಯತೆಗಳನ್ನು ನೀನು ಹೊಂದಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಸರ್ಕಾರದ ಗಮನವನ್ನು ಸೆಳೆಯೋಕ್ಕೋಸ್ಕರವಾಗಿ ಪಕ್ಷದ ವತಿಯಿಂದ ಇವತ್ತಿನ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಸಾಂಕೇತಿಕವಾಗಿ ನಿಮ್ಮೆಲ್ಲರ ಜೊತೆಗೂಡಿ ಇವತ್ತೇನು ಈ ರ್ಯಾಲಿಯಲ್ಲಿ ಅವರು ಭಾಗವಹಿಸಿ ಮಾತನಾಡಿದ್ದಾರೆ ರಾಜ್ಯದ ರೈತರ ಪರವಾಗಿ ಸನ್ಮಾನ್ಯ ದೇವೇಗೌಡರ ಒಂದು ಕರೆಗೋಸ್ಕರವಾಗಿ ತಾವೆಲ್ಲ ಬೆಂಗಳೂರು ನಗರವನ್ನು ಒಳಗೊಂಡಂತೆ ಪಕ್ಷದ ಕಾರ್ಯಕರ್ತರುಗಳು ತಾವೇ ಸ್ವಪ್ರೇರಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಬಹುತೇಕ ಎಲ್ಲ ನಮ್ಮ ಶಾಸಕ ಮಿತ್ರರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ರೈತರ ಪರವಾಗಿ ಈ ಒಂದು ಪಕ್ಷದ ಬದ್ಧತೆಯನ್ನು ಇವತ್ತು ಪ್ರದರ್ಶನ ಮಾಡಿದ್ದೀರಿ ತಾವು ಅವರ ಪರವಾಗಿ ಧ್ವನಿ ಎತ್ತಿದ್ದೀರಿ ಅಂತಕ್ಕಂಥದ್ದಕ್ಕೆ ಮೊದಲನೇದಾಗಿ ಪಕ್ಷದ ಎಲ್ಲ ನನ್ನ ಹಿರಿಯ ಕಾರ್ಯಕರ್ತರಿಗೆ ಹಿರಿಯ ಕಿರಿಯ ಕಾರ್ಯಕರ್ತರುಗಳು ಮತ್ತು ಪಕ್ಷದ ಎಲ್ಲ ನನ್ನ ಆತ್ಮೀಯ ಸಹೋದರಿಯರು ತಾವುಗಳು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ರೈತರ ಪರವಾಗಿ ಧ್ವನಿಯನ್ನು ಗೂಡಿಸಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರಿಗೆ ನಾಡಿನ ರೈತರ ಪರವಾಗಿ ನಾಡಿನ ನೆರೆ ಹಾವಳಿಯ ಸಂತಸ್ತರ ಪರವಾಗಿ ನಿಮ್ಮಗಳಿಗೆ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಎರಡು ತಿಂಗಳಿಂದ ಮುಂಗಾರಿನ ಮಳೆಯಲ್ಲಿ ಆದಂಥ ಅನಾಹುತಗಳೇನಿದ್ದಾವೆ ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ವರ್ಷಗಳು ಬರಗಾಲ ಕೆಲವು ವರ್ಷಗಳು ಅತಿವೃಷ್ಟಿಯಿಂದ ಕೆಲವು ಭಾಗದಲ್ಲಿ ಆಗ್ತಾ ಇರತಕ್ಕಂಥ ದೊಡ್ಡ ಮಟ್ಟದ ಅನಾಹುತಗಳನ್ನು ನಾವೇನು ಕಾಣ್ತಾ ಇದ್ದೇವೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದ ಒಂದು ಪ್ರಕೃತಿಯ ವಿಪೋ ವಿಕೋಪಗಳು ಪ್ರತಿ ವರ್ಷವೂ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದನ್ನು ನೀವೆಲ್ಲ ಕ ಪತ್ರಿಕೆಗಳಲ್ಲಿ ಗಮನಿಸ್ತಾ ಇದ್ದೀರಿ ಈ ಒಂದು ಸರ್ಕಾರ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೆರೆ ಸಂತ್ರಸ್ತರಿಗೆ ಯಾವ ರೀತಿಯಲ್ಲಿ ಇವತ್ತು ನೆರವನ್ನು ಕೊಡಬೇಕಾಗಿತ್ತು ಯುದ್ಧೋಪದಿಯಲ್ಲಿ ಕೆಲಸಗಳೇನಾಗಬೇಕಾಗಿತ್ತು ಯಾವುದು ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಸರ್ಕಾರದ ಮಾಧ್ಯಮದವರಿಗೆ ನಿರ್ಬಂಧ ಮಾಡಿರ್ತಕ್ಕಂಥದ್ದು ನಿಜವೇ ಕೂಡ ಇಂಥ ಒಂದು ಪರಿಸ್ಥಿತಿ ಯಾವತ್ತೂ ಕರ್ನಾಟಕ ಬಂದಿರಲಿಲ್ಲ ಇವತ್ತು ಬಂದಿದೆ ಮತ್ತು ಇನ್ನೊಂದು ಭಯ ಇವರಿಗೆ ಇವತ್ತು ಬಣ್ಣ ಬಣ್ಣದ ಚಿತ್ರಗಳು ಮತ್ತು ನಿದ್ದೆ ಮಾಡೋದು ಶಾಸಕರುಗಳು ಅದೆಲ್ಲ ನೋಡಿ ನಿಮ್ಮ ಕ್ಷೇತ್ರದ ಜನತೆಗಳು ನಮ್ಮ ಎಮ್ ಎಲ್ ಎಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ಮಂತ್ರಿಗಳು ಏನು ಇದ್ದಾರೆ ಅಂತ ನಮ್ಮ ಜನ ನೋಡಿ ಪಾರದರ್ಶಕತೆ ಇರಲಿ ಇಲ್ಲೇನು ಅವರೇನು ವಿಧಾನಸೌಧ ವಿಧಾನಸಭೆ ಇರ್ತಕ್ಕಂಥದ್ದು ಜನಗಳ ಒಂದು ಏನು ಮಾಡ್ತಾರೆ ಒಳಗಡೆ ಎಮ್ ಎಲ್ ಎಗಳು ಮತ್ತು ಯಾವ ಥರ ಡಿಸ್ಕಷನ್ ಮಾಡ್ತಾಯಿರ್ತಾರೆ ಅಂತ ಗೊತ್ತಾಗಲಿಕ್ಕೆ ಇರ್ತಕ್ಕಂಥ ಒಂದು ಅಧಿವೇಶನ ಹಾಗಾಗಿ ಅಲ್ಲಿ ಏನು ಚರ್ಚೆ ಆಗುತ್ತೋ ಜನಗಳಿಗೆ ಗೊತ್ತಾಗ್ಲಿ ಅದನ್ನು ಬಿಟ್ಟು ಬೇರೆ ಏನು ಮಾಡ್ತಾರೆ ನೀವು ವಿಧಾನಸಭೆ ಒಳಗಡೆ ದಯಮಾಡಿ ಈ ಕೂಡಲೇ ನಮ್ಮ ಮಾನ್ಯ ಸಭಾಪತಿಗಳು ಕಾಗೇರಿಯವ್ರು ನಾವು ಒಳ್ಳೆಯವನ್ನ ಕೊಟ್ಟಿದ್ವು ಆದರೆ ಈ ಥರ ತೀರ್ಮಾನ ತಗೊಂಡು ಯಾಕೆ ನಿಮಗೆ ಮಂತ್ರಿಗಿರಿಗೋಸ್ಕರ ಹಂಗೆ ಏನು ಮಾಡ್ತಾ ಇದ್ದೀರಾ ದಯಮಾಡಿ ನಿಮಗೆ ಮಂತ್ರಿಗಿರಿ ಅಂದ್ರೆ ಅಂದರೆ ಈ ಸ್ಥಳಕ್ಕೆ ರಾಜೀನಾಮೆ ಕೊಡಿ ಬೇರೆ ಯಾರು ಸಭಾಪತಿಗಳ ಹತ್ರ ಹಂಗಾಗಿ ಯಾವುದೇ ಕಾರಣಕ್ಕೂ ಮಾಧ್ಯಮದವರ ನಿರ್ಬಂಧ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ನಿಮ್ಮ ಒಂದು ಹೆಸರಿಗೆ ಕಪ್ಪು ಚಿಕ್ಕಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ನೀವು ಮಾಡೋ ಕೆಲಸ ನಮ್ಮ ಜನಗಳಿಗೆ ಗೊತ್ತಾಗಲಿ ಪಾರದರ್ಶಕತೆ ಇರಲಿ ಏನು ಮಾಡ್ತೀರಾ ನೀವು ವಿಧಾನಸಭೆ ಒಳಗಡೆ ಹಂಗಾಗಿ ಈ ಕೂಡಲೇ ಏನು ಮಾಧ್ಯಮದ ನಿರ್ಬಂಧ ಮಾಡಿದರೆ ಹಿಂಪಡಿಲಿಲ್ಲ ಅಂತಂದರೆ ಕರ್ನಾಟಕ ಸಿನಿಮಾ ಕೂಟ ಮತ್ತು ಸಾಕಷ್ಟು ನಮ್ಮ ಅಧ್ಯಕ್ಷಗಳನ್ನು ಒಂದು ಒತ್ತಾಯದಾರ ಮೇರೆಗೆ ನಾವು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂಥದ್ದಕ್ಕೆ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಒಂದು ಇದಾಗಬಾರ್ದು ಈ ಕೂಡಲೇ ಅದು ಹಿಂಪಡಿಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಒತ್ತಾಯಿಸ್ತೀನಿ ನಮ್ಮ ಸಭಾಪತಿಗಳಿಗೆ